ಹೇಳಿ ಮೇಡಮ್, ನೀವು ಯಾಕೆ ಗೊತ್ತಿಲ್ಲ ಕನ್ನಡ? ಯಾಕೆ ಗೊತ್ತಿಲ್ಲ ಕನ್ನಡ? ಯಾಕೆ ಗೊತ್ತಿಲ್ಲ ಯಾಕೆ? ಇಲ್ಲಿಗೆ ಬಂದಿದ್ರೆ ಕೆಲಸಕ್ಕೆ ಅಂದ್ಮೇಲೆ ಕನ್ನಡ ಕಲಿಬೇಕು. ಯಾಕೆ ಕನ್ನಡ ಕಲಿಯಲ್ಲ ನೀವು? ಯಾಕೆ ಕಲಿಯಲ್ಲ? ಯಾಕೆ ಕನ್ನಡ? ಅವ್ರೇನು ಎಜುಕೇಟೆಡ್? ಅವರು ಎಜುಕೇಟೆಡ್? ಇವರು ಇವ್ರು ಎಜುಕೇಟೆಡಾ? ಇವ್ರು ಕೇಳ್ತಾವ್ರೆ ತಾನೇ ಕೇಳ್ಬೇಕು. ಕೊಡ್ದು ಗೊತ್ತೇ ಇಲ್ಲ ಅಂತ ಏನು ಅವಾಜ್ ಹಾಕ್ತೀರಾ? ಅವಾಜ್ ಹಾಕ್ತೀರಾ? ಕೇಳಿ ಅವ್ರಿಗೆ ಕನ್ನಡದಲ್ಲಿ ಆನ್ಸರ್ ಮಾಡಿ. ಅವರು ಇಂಗ್ಲೀಷಲ್ಲಿ ನೀವು ಹೇಳ್ಬೇಡಿ ಇರಿ ಸ್ವಾಮಿ, ನೀವು ಹೇಳ್ಬೇಡಿ ಇರಿ ಸ್ವಾಮಿ, ಬೇಡ ಬಿಡಿ ಸ್ವಾಮಿ, ಗೊತ್ತಿಲ್ಲ ಅಂದ್ರೆ ಸಾರಿ ಕೇಳ್ಬೇಕು. ಅವರು ಸಾರಿ ಕೇಳ್ಬೇಕು. ಯಾಕೆ ಕೇಳಲ್ಲ? ಡಿಫ್ರೆಂಟ್ ಸ್ಟೇಟ್ ಅಂತ ನಾವೇನ್ ಮಾಡೋದು? ನಮ್ಮವ್ರೇ ಮಾಡ್ತಾರೆ ಕೆಲಸ, ಕನ್ನಡ ಗೊತ್ತಿರೋರು. ಅಮೌಂಟ್ ಎಷ್ಟಿದೆ? ಯಾಕೆ ಮಾಡಲ್ಲ ಅವರು ಕೆಲಸ? ಅದು ಕನ್ನಡದಲ್ಲಿ ಹೇಳುವ ಅಂದೆ ಅದನ್ನೇ ಹೇಳ್ಬೇಕು. ಕಲಿತೀನಿ ಅಂತ ಕಲಿಯಲ್ಲ. ಡಿಫ್ರೆಂಟ್ ಸ್ಟೇಟ್ ಅಂದ್ರೆ ಇವ್ರು ಇವ್ರಿಗೆ ನಾವು ಕಲಿಬೇಕಾ? ಇವ್ರದ್ಗೋಸ್ಕರ ಆಗಿರೋದು ನೋಡ್ಲಿವ ನೀವು ಕೆಮ್ದೊಡಿಲೆ ಏನಾಯ್ತು ಅಂತ ಮಾತಾಡಿ ಸ್ವಾಮಿ. ನೀವೆಲ್ಲ ಕನ್ನಡ ಕಲಿಯಿರಿ, ಕನ್ನಡ ಇಲ್ಲರು ಕೂತ್ಕೊಳ್ಳಿ ಅಲ್ಲಿ ಚೇರ್ ಮೇಲೆ. ಒಬ್ಬೊಬ್ರು ಹಿಂಗೆ ಮೂಗ್ರಂಗೆ ಕೂತ್ಕೋಬಾರ್ದು, ಕೇಳಬೇಕು. ನಮ್ಮ ಅಧಿಕಾರ ಐತೆ, ನಮ್ಮ ಮನೆ ದುಡ್ಡು ಕೊಡ್ತೀವಿ. ಬೇರೆಯವ್ರು ಬಂದು ಕೆಲಸ ಮಾಡ್ತಾರೆ, ನಮ್ಮವ್ರೇ ಕೆಲಸ ಮಾಡಿ. ನಮ್ಮ ಇದ್ದಾನೆ ನಿಮ್ಮ ಮಗನೇ ಒಬ್ಬ ಕೂತ್ಕೊಳ್ಳಿ ಬ್ಯಾಂಕಲ್ಲಿ. ಯಾಕೆ ಬರಲ್ಲ? ಬೇಡ ಬಿಡಿ, ಸ್ಟೇಟಲ್ಲಿ ಕೆಲಸನೇ ಯಾರು ಎಜುಕೇಟೆಡ್ ಇಲ್ವಾ? ನಾನೇ ಕೂತ್ಕೋತೀನಿ, ಬನ್ನಿ ಮಾಡ್ತೀರಾ? ಪಾಸ್ ಆಗಿ ಬರಬೇಕು ಸ್ವಾಮಿ. ಪಾಸ್ ಆಗಿರೋರು ಕನ್ನಡದ ಕರ್ನಾಟಕದಲ್ಲಿ ಯಾರು ಇಲ್ವಾ? ನೀವು ಇದಿಲ್ಲ ಅಲ್ವಾ? ನೀವು ಇದಿರಲ್ವಾ? ಬೇರೆ ಸ್ಟೇಟಲ್ಲಿ ಕನ್ನಡದವ್ರು ಯಾರನ್ನೂ ಹಾಕಿಲ್ವಾ? ಏನು ಹೇಳಿ, ರೂಲ್ಸ್ ಏನಿದೆ? ಹೌದು ಗೊತ್ತು, ನಾನು ರೆಕಾರ್ಡ್ ಮಾಡ್ತೀನಿ ಸ್ವಾಮಿ, ನಾನು ರೆಕಾರ್ಡ್ ಮಾಡ್ತೀನಿ. ನಾನು ಹಕ್ಕೋದು, ನಾನು ಹಕ್ಕೋದು. ಹಾಂ, ಯಾಕೆ ಮಾಡ್ತೀರಾ ಅಂದ್ರೆ? ಹಾಂ ಕೇಳ, ನೀವು ಕರ್ನಾಟಕದವರಾಗಿ ಇರ್ರೆಸ್ಪಾನ್ಸಿಬಲ್ ಬಿಹೇವ್ ಮಾಡಬಾರ್ದು, ಗೊತ್ತಾಯ್ತೇನೋ? ಅದನ್ನೇ ರೆಸ್ಪಾನ್ಸಿಬಿಲಿಟಿ ಆಗಿ ಕೆಲಸ ಮಾಡಬೇಕು. ರೂಲ್ಸ್ ಏನು ರೆಗ್ಯುಲೇಷನ್? 6 ತಿಂಗಳ ಕನ್ನಡ ಕಲಿಬೇಕು ಅವರು. ಇದೇ ಗೊತ್ತಿದೆ ನಿಮಗೆ? ಔಟ್ ಆಫ್ ಸ್ಟೇಟ್ ಅಂದರೆ ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡಬೇಕು ಅವರು. ಗೊತ್ತಿಲ್ಲ ಅಂದ್ರೆ ಕೆಲಸ ಯಾಕೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ, ರೆಸ್ಪಾನ್ಸ್ ಮಾಡಿದವ್ರಿಗೆ ಯಾಕೆ ಕೊಡ್ರಿ ಅಂತ ಕೇಳ್ತಾ ಇರೋದು ನಾವು.